ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿಗಾಗಿ ಹಕ್ಕೊತ್ತಾಯ ಮತ್ತು ವೀರರಾಣಿ ಕಿತ್ತೂರು ಚೆನ್ನಮ್ಮನ 244ನೇ ಜಯಂತಿ ಹಾಗೂ 199ನೇ ವಿಜಯೋತ್ಸವ, ಪ್ರತಿಭಾವಂತ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಇದೇ ದಿನಾಂಕ ನವೆಂಬರ್ 29, 2022 ಯಲ್ಬುರ್ಗಾ ತಾಲೂಕಿನ ಮುಧೋಳ ಗ್ರಾಮದಲ್ಲಿ ಆಯೋಜಿಸಲಾಗಿದೆ. ಯಲ್ಬುರ್ಗಾ ಹಾಗೂ ಕುಕನೂರು ತಾಲೂಕಿನ ಪಂಚಮಸಾಲಿ ಸಮಾಜ ಬಾಂಧವರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಯಲ್ಬುರ್ಗಾ ತಾಲೂಕು ಪಂಚಮಸಾಲಿ ಸಮಾಜದ ಅಧ್ಯಕ್ಷ ಕೆಜಿ ಪಲ್ಲೇದ್ ಹೇಳಿದರು. ಯಲ್ಬುರ್ಗಾ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದರು. ಮುಧೋಳ ಗ್ರಾಮದಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ಪಂಚಮಸಾಲಿ ಪೀಠದ ಶ್ರೀ ಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳು ಹಾಗೂ ಬಸನ್ಗೌಡ ಪಾಟೀಲ್ ಯತ್ನಾಳ್, ಪಂಚಮಸಾಲಿ ಸಮಾಜದ ರಾಜ್ಯಾಧ್ಯಕ್ಷ ವಿಜಯಾನಂದ ಕಾಶಪ್ನವರ್, ಸಂಸದ ಸಂಗಣ್ಣ ಕರಡಿ, ಶಾಸಕ ಕಳಕಪ್ಪ ಬಂಡಿ, ವಿನಯ್ ಕುಲಕರ್ಣಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಇನ್ನೂ ಹಲವರು ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. 20,000ಕ್ಕಿಂತಲೂ ಹೆಚ್ಚು ಜನ ಸೇರುವಂತಹ ಸಾಧ್ಯತೆ ಇದೆ ಹಾಗೂ 1,000 ಕುಂಭಮೇಳ ಹಾಗೂ ಸಕಲ ವಾದ್ಯ ಮೇಳಗಳೊಂದಿಗೆ ಮುಧೋಳ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲಾಧ್ಯಕ್ಷ ಬಸನ್ಗೌಡ ತೊಂಡಿಹಾಳ್, ಜಿಲ್ಲಾ ಉಪಾಧ್ಯಕ್ಷ ಶರಣಪ್ಪ ರಾಂಪುರ್, ಜಿಲ್ಲಾ ನಿಕಟಪೂರ್ವ ಅಧ್ಯಕ್ಷ ಬಸ್ಲಿಂಗಪ್ಪ ಭೂತೆ ಹಾಗೂ ಯಲ್ಬುರ್ಗಾ ಪ್ರಧಾನ ಕಾರ್ಯದರ್ಶಿ ರಾಜಶೇಖರ್ ನಿಂಗೋಜಿ, ಶರಣಪ್ಪ ಕೊಪ್ಪಳ್, ಸುರೇಶ್ ಗೌಡ ಶಿವನಗೌಡ್ರು ಹಾಗೂ ಯುವ ಮುಖಂಡರುಗಳಾದ ಸಿದ್ದಪ್ಪ ಹಕ್ಕಿಗುಣಿ, ಚಂದ್ರು ಬನ್ನಪ್ಪ ಗೌಡ್ರು, ಅಪ್ಪಣ್ಣ ಬನ್ನಿಮರದ್, ಮಲ್ಲಿಕಾರ್ಜುನ್ ಉಳಾಗಡ್ಡಿ, ಕಳಕಪ್ಪ ಕಲಕಬಂಡಿ, ಜಿಎಸ್ ಪಾಟೀಲ್ ಮತ್ತಿತರರು ಭಾಗವಹಿಸಿದ್ದರು. ಮಲ್ಲಿಕಾರ್ಜುನ್ ಹಡ್ಪ ಜೊತೆ ಕ್ಯಾಮ್ರಾಮನ್ ಸಿಎ ಆದಿ, ಎನ್ಕೆಎಸ್ ಟಿವಿ 4 ಯಲ್ಬುರ್ಗಾ. ಪತ್ರಿಕಾ ಮಾಧ್ಯಮಗಳು ಕರೆದಿರೋ ಉದ್ದೇಶ ಏನಂತಂದ್ರೆ, ಯಲ್ಬುರ್ಗಾ ಮತ್ತು ಕುಕನೂರು ತಾಲೂಕಿನ ಪ್ರತಿಭಾ ಪುರಸ್ಕಾರ ಮತ್ತು ಜಯಂತಿ ಉತ್ಸವ ಮತ್ತು 2A ಹಕ್ಕೊತ್ತಾಯ ನಿಮಿತ್ತ ಪ್ರೆಸ್ ಮೀಟ್ ಅನ್ನು ಕರೆಯಲಾಗಿದೆ. ಇದರಲ್ಲಿ ಈಗಾಗಲೇ ನಮ್ಮ ಯಲ್ಬುರ್ಗಾ ತಾಲೂಕು ಅಧ್ಯಕ್ಷರು ಯಾರ್ಯಾರು ಬರ್ತಾರೆ ಅಂತಕ್ಕಂಥದ್ದನ್ನ ವರದಿನ ತಮಗೆ ಕೊಟ್ಟಿದೆ. ಎರಡನೇದಾಗಿ ಯಲ್ಬುರ್ಗಾ ಮತ್ತು ಕುಕನೂರು ತಾಲೂಕು ವಿದ್ಯಾರ್ಥಿಗಳು ಅವರು ಇದರಲ್ಲಿ ತಮಗೆ ಕೊಟ್ಟಂಥ ನಂಬರಲ್ಲಿ ಅಲ್ಲಿರೋ ಕೊಡಲಿ ಮತ್ತು ಯಲ್ಬುರ್ಗಾ ತಾಲೂಕು ನಮ್ಮ ಇರೋಣ ಹಣ್ಣಿಗೇರಿಕೆಗೆ ಕೊಡಲಿ, ನಾವು ಅದನ್ನು ಸರಿಪಡಿಸ್ಕೊಳ್ತೀವಿ. ಯಾವ ತಾಲೂಕು ಎಲ್ಲಿ ಬಂದರೂ ಕೊಡಲಿ, ಯಲ್ಬುರ್ಗಾದ ಕುಕನೂರು ಕೊಡಲಿ, ಕುಕನೂರು ಮತ್ತು ಯಲ್ಬುರ್ಗಾ ಕೊಡಲಿ, ನಾವು ಅದನ್ನು ಸರಿಪಡಿಸ್ಕೊಳ್ತೀವಿ. ಯಾರು ಎಲ್ಲಿ ಅನುಕೂಲ ತಲುಪಿ ಕೊಡಲಿ, ಅದೇ ಪ್ರಶ್ನೆ ಇಲ್ಲ. ಎರಡನೇದು ಇಲ್ಲಿ 15,000 ಅಂತ ನಮ್ಮ ಯಲ್ಬುರ್ಗಾದ ದೃಷ್ಟಿ ಇಟ್ಕೊಂಡು ಅವ್ರು ಹೇಳಿದ್ದಾರೆ. ನಾವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕುಕನೂರು ಭಾಗದಿಂದ ಮತ್ತು ಕೊಪ್ಪಳ ಭಾಗದಿಂದ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರುವ, ಯಾಕಂದ್ರೆ ನಮ್ಮ ಬಸನಗೌಡ ಪಾಟೀಲ್ ಎತ್ತಾಳ ಬರೋದ್ರಿಂದ ಅವರ ಸಮಾಜದ ಅವರ ಅಭಿಮಾನ ಬಳಗ ತುಂಬ ಐತಿ. ಅದಕ್ಕೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಕಲಿಯುವ ಸಾಧ್ಯತೆ ಇದೆ. 25,000 ಹೆಚ್ಚಿಕ್ಕಿದ್ದು ಜನ ಕಲಿಯುವ ಸಾಧ್ಯತೆ ಇದೆ, ಸೇರುವ ಸಾಧ್ಯತೆ ಇದೆ. ಅದಕ್ಕೆ ಎಲ್ಲ ಸಮಾಜ ಬಾಂಧವರು ಇಲ್ಲಿ ನಮ್ಮ ಯಲ್ಬುರ್ಗಾ ತಾಲೂಕಿನಲ್ಲಿ ಈ ಮುಧೋಳ ಗ್ರಾಮದ ಸುತ್ತಮುತ್ತಿರ್ತಕ್ಕಂಥ ನಮ್ಮ ಬಾಂಧವರು ಅವತ್ತಿನ ದಿವಸ ಅಲ್ಲೆಲ್ಲರೂ ಪಾಲ್ಗೊಂಡು ಅಲ್ಲಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಊಟ ಮಾಡೋದಿರ್ಬೋದು, ಮಾಡಿಸೋದಿರ್ಬೋದು, ಅಥವಾ ಮೆರವಣಿಗೆ ಇದರಲ್ಲಿ ಶಿಸ್ತು ಬದ್ಧತೆಯಾಗಿ ನಡ್ಕೊಳ್ಳೋದಿರ್ಬೋದು, ಅದಕ್ಕೆಲ್ಲರೂ ತಾವು ಆ ಮುಧೋಳ ಗ್ರಾಮದ ಸುತ್ತಮುತ್ತಿರ್ತಕ್ಕಂಥ ಹಿರಿಯರು ಮತ್ತು ಯುವಕರು ಅದಕ್ಕೆ ಸಲಹೆ ಸಹಕಾರದಿಂದ ತಾವೆಲ್ಲರೂ ನಿಂತು ಮಾಡಬೇಕು ಅಂತೇಳಿ ಮೊದಲನೇ ಮಾತಲ್ಲಿ ನಾನು 2027 ಮಂಗಳವಾರ ಮುಧೋಳ ಗ್ರಾಮದಲ್ಲಿ ಜರಬಹುದು. ಸದರಿ ಕಾರ್ಯಕ್ರಮದಲ್ಲಿ 2A ಮೀಸಲಾತಿ ಹೋರಾಟದ ಮುಖ್ಯ ರೂವಾರಿಗಳಾದ ಶ್ರೀ ಜಯ ಮೃತ್ಯುಂಜಯ ಸ್ವಾಮಿಗಳು ಮತ್ತು ಹೋರಾಟದ ಪ್ರಮುಖರಾದ ಬಸವಣ್ಣ ಪಾಟೀಲ್ ಯತ್ನಾಳ್ ಫೈರ್ ಬ್ಯಾಂಡ್ ಅವರು ಮತ್ತು ವಿಜಯಾನಂದ ಕಾಶಪ್ಪನವರು ಮತ್ತು ಸಮಾಜದ ಎಲ್ಲ ಸಚಿವರು, ಶಾಸಕರು ಮತ್ತು ಲೋಕಸಭಾ ಸದಸ್ಯರು ಮತ್ತು ನಮ್ಮ ಹೆಚ್ಚಿನ ಮತ್ತು ಕೊಪ್ಪಳ ಪಾಲಕ ನಮ್ಮ ಜನಪ್ರಿಯ ಸಂಸದಾದ ಸಂಗಣ್ಣ ಕರಡಿಯವರು ಮತ್ತು ಕೊಪ್ಪಳ ಜಿಲ್ಲೆಯ ಮತ್ತು ಹಾಗೂ ಗದಗ ಜಿಲ್ಲೆಯ ಸಮಾಜ ಬಾಂಧವರು ಎಲ್ಲರೂ ಭಾಗವಹಿಸ್ತಾರೆ. ಅದಕ್ಕೆ ಭಾಗವಹಿಸಿ ಸುಮಾರು ಒಂದು 10,000-15,000 ಜನ ಕಲಿಬೋದು. ಅದು ಮೆರವಣಿಗೆಯಲ್ಲಿಂದ ಸ್ಟಾರ್ಟ್ ಅಂತಂದರೆ ನಮ್ಮ ಕಿತ್ತು ಮುಧೋಳದಲ್ಲಿ ಟಿಪ್ಪು ಸರ್ಕಲ್ ಇದೆಯಲ್ಲ, ಟಿಪ್ಪು ಸರ್ಕಲಿಂದ 10 ಇದು ಯಾವುದು ಈ ಟಿಪ್ಪು ಸರ್ಕಲಿಂದ 10 ಮೇಗಿರಿ ರೋಡ್ ಅಂತ ಬರ್ತದೆ. ಇಲ್ಲಿ ಸಂಗಳೂರಿನ ಸರ್ಕಾರ ರಾಜ್ಯ ಬೀದಿಲಿ ಮೆರವಣಿಗೆ ಹಾಕ್ಕೊತ ಹೋಗಿ ಅಲ್ಲಿ ಒಂದು ಸ್ಫೂರ್ತಿ ಸ್ಕೂಲ್ ಅಂತ ಒಂದಿದೆ ಮೇಗಿರಿ ರೋಡಲ್ಲಿಗೆ, ಅಲ್ಲಿ ಒಂದು ಫಂಕ್ಷನ್ ನಡೆದೇ ಇದೆ. ಬೆಳಿಗ್ಗೆ 8 ಸ್ಟಾರ್ಟ್ ಆಗಿ 12 ವೇದಿಕೆ ತಿಳ್ಕೊಂಡು 12 ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ಏರ್ಪಟ್ಟಿದ್ದೇವೆ. ಈ ನಿಟ್ಟಲ್ಲಿ ನಿನ್ನೆ ತಾನೇ ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ಬಸವಲಿಂಗಪ್ಪ ಮೂರ್ತಿ ಅವರು, ನಮ್ಮ ಸುರೇಶ್ ಗೌಡರು, ನಾವು ಕೂಡ ಏನು ಬಸವಣ್ಣ ಪಾಟೀಲ್ ಯತ್ನಾಳವರನ್ನ ಮಹಾಸ್ವಾಮಿಗಳಾಗಿ ವಿಚಾರ ಮಾಡ್ತಾರೆ. ನಮ್ಮ ಗುರುಗಳು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು,
ಮತ್ತು ಹೊಸಗೌಡ ಪಾಟೀಲ್ ಎಂದೋ ಸಾಹೇಬರು.